ಇದರಲ್ಲಿ ಬಿಟಿ ಮೋಟೋದು ಡಿವೈಸ್ ಇದೆ, ಪ್ಲಸ್ ವೆಲಾಸಿಟಿ ಸ್ಟ್ಯಾಕ್ಸ್ ಎಲ್ಲ ಇದೆ. ಬ್ರೋ, ವಾಟ್ಸ್ ಯುವರ್ ಆನ್ ರೋಡ್ ಆನ್ ದಿಸ್? 72. ಸೊ 70 ಇಸ್ ದ ಕರೆಂಟ್ ಆನ್ ರೋಡ್. ಅದೊಂದು ಗಾಡಿನೇ ಒಂದು ಕೋಟಿ 20 ಲಕ್ಷ. ಸೊ ಇದು 48, ಅದು 75, ಇದು ಸ್ಟೇಜ್ 3, ಇದು ಸ್ಟೇಜ್ 3 10R ಇದೆ ಆಕ್ಚುಲಿ. ಮಾಡ್ಸ್ ಮಾಡ್ಸ್ ಔಟ್ ಆಫ್ ಸಿಲೆಬಸ್ ತರ ಒಂದು ಗಾಡಿ ಇಲ್ಲಿ ನಿಂತಿದೆ. CB300 RS ಅಲ್ಲ ಆಕ್ಚುಲಿ. ಇಷ್ಟು ದಿವಸ ಇವರು ತರಕಾರಿ ತಗೊಂಬರ್ತಾ ಇದ್ದಿದ್ದೆಲ್ಲ XR ಅಲ್ಲಿ. ಟ್ರಯಾಂಗಲ್ ಅಪ್ ಇರಬೇಕು, ಇದು ಡೌನ್ ಇದೆ ನೋಡಿ ನೋಡಿ, ಹಿಂಗಿದೆ ಪ್ಯಾಟರ್ನ್ ಆಕ್ಚುಲಿ, ಹಿಂಗಿರ್ಬೇಕು. ಸೊ ಗಾಡಿನ ಅವನು ತಗೊಂಡು ಹೋಗ್ತಾನೆ ಇವತ್ತು, ಮತ್ತೆ ನಾವು ಫ್ರೆಂಡ್ಸ್ ಆಗಿದ್ದೆ ಈ ಗಾಡಿ ಮುಖಾಂತರ. ಹೊಸ ಬೈಕ್ ತೊಳೆದೆ ಈಸಿ ಗುರು, 20 ಲಕ್ಷ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, 5 ಲಕ್ಷ ಕೊಟ್ಟರೆ ಸಾಕು. ಓಕೆ, ಬಂದ್ವಿ ಲೊಕೇಶನ್ಗೆ. ಆಲ್ರೆಡಿ ಸ್ಟಾಕ್ ಪಾರ್ಟ್ಸ್ ಎಲ್ಲ ಲೋಡ್ ಮಾಡ್ಕೊಂಡ್ವಿ ಗಾಡೀಲಿ. ಸೊ ಆ ಬಾಕ್ಸಲ್ಲಿರೋದು ಸ್ಟಾಕ್ ಸೀಟು, ಇದು ಬಂದು ಎಕ್ಸ್ಟ್ರಾ ಪ್ಯಾನಿಯರ್ ಹೋಲ್ಡರ್ ಇದೆ ಆ್ಯಕ್ಚುಲಿ, ಟಾಪ್ ಬಾಕ್ಸ್ ಹೋಲ್ಡ್ರು ಹಿಂದೆ ಬರುತ್ತೆ ಇದು. ಆಮೇಲೆ ಇದರಲ್ಲಿ ಬಿಟಿ ಮೋಟೋದು ಡಿವೈಸ್ ಇದೆ, ಪ್ಲಸ್ ವೆಲಾಸಿಟಿ ಸ್ಟ್ಯಾಕ್ಸ್ ಎಲ್ಲ ಇದೆ, ಅದೆಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ದೊಡ್ಡ ಬಾಕ್ಸ್ ಇದೆ, ಬಿಟಿ ಮೋಟೋ ಡಿವೈಸ್ ಇದೆ ಇದರಲ್ಲಿ, ಸ್ಟೇಜ್ 2 ಟ್ಯೂನ್ ಮಾಡೋದಕ್ಕೆ ಟ್ಯೂನಿಂಗ್ ಡಿವೈಸ್ ಅದು. ಸೊ ಸ್ಟಾಕ್ ಪಾರ್ಟ್ಸ್ ಎಲ್ಲ ಲೋಡೆಡು. ಸೊ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಬೇಕು, ಈಗ ಫಾರ್ಮ್ 29-30 ಎಲ್ಲ ಇದೆ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಹಂಗೆ ಸೈನ್ ಹಾಕ್ಸ್ಕೊಳ್ಳೋಣ. ಎಲ್ಲಿ ಮನೆ ಗೈಸ್, ಫೈನಲಿ ದ ಮೂಮೆಂಟ್ ಯು ಬಿನ್ ವೈಟಿಂಗ್ ಫಾರ್. ನೋಡಿ ಇಲ್ಲಿದೆ ನಮ್ಮ ಗಾಡಿ, ಎಕ್ಸಾ ಸ್ಟ್ಯಾಂಡಿಂಗ್ ರೈಟ್ ಹಿಯರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಬೈಕ್ಗಳಿದ್ದಾವೆ, ಈ ಬೈಕ್ಸ್ನ ನಾನು ಹೇಳಿದ್ದು. ಇದೆಲ್ಲ ಒಟ್ಟಿಗೆ ನೀವು ಟೋಟಲ್ ಮಾಡಿದ್ರೆ 2.5 crores ರೈಟ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಸೊ ಯಾವ್ಯಾವ ಗಾಡಿಗಳಿದೆ ಅಂತ ತೋರಿಸ್ತೀನಿ ಇವಾಗ ಇನ್ ಅ ವೈಲ್. ಸೊ ಇದು ನಮ್ಮ XR, ನಾವಿವತ್ತು ತೊಗೊಂಡೋಗೋಕೆ ಬಂದಿರೋ ಗಾಡಿ. ಹೆಂಗಿದೆ ಮಚ್ಚ? ಸೆಕ್ಸಿ ಆಗಿದೆ ಬ್ರೋ, ಚೆನ್ನಾಗಿದೆಯಾ? ಅಲ್ಟಿಮೇಟ್ ಆಗಿದೆ, ಕಲರು ಸೂಪರ್ ಆಗಿದೆ. ರೆಡ್ ಕಲರ್ ಪ್ರಾಬ್ಲಿ, ರೆಡ್ ಕಲರ್ ಹಾ, ನಮ್ಮ SP-ನೂ ರೆಡ್ಡೇ ಇದ್ದಿದ್ದು. ಮತ್ತು ಇದು ಪಕ್ಕದ ಕಾರ್ಬನ್ ಫೈಬರ್ ಪಾರ್ಟ್. ಡಾರ್ಲಿಂಗ್ಸ್ ಸರ್ಪ್ರೈಸ್ ನೋಡಿ, ಎಲ್ಲ ಬೈಕ್ಸು ಅನ್ಕವರ್ ಮಾಡಿದ್ದಾರೆ ಈಗ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸ್ಟ್ರೀಟ್ ಫೈಟರ್ V4S. ಬ್ರೋ, ವಾಟ್ಸ್ ಯು ಆನ್ ರೋಡ್ ಆನ್ ದಿಸ್? ಸೊ ದಿ ಕರೆಂಟ್ ಇಸ್ 34. 34 ಆನ್ ರೋಡ್, ಆ್ಯಂಡ್ ಯು ಹ್ಯಾವ್ ಸ್ಪೆಂಟ್ ಲೈಕ್ 15 lakhs ಆನ್ ದಿಸ್? ಈಸಿ, 48 ವುಡ್ ಬಿ ದಿ. ಓಕೆ 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 ಓಕೆ. ಸೊ ಅಲ್ಲಿ ನೋಡ್ತಾ ಇದ್ದೀರಾ M1000 RR, ನಮ್ಮ ಹರ್ಷ ತೋರಿಸ್ದ ರೀಸೆಂಟ್ಲಿ. ಬಟ್ ಇದು ಆ ಗಾಡಿ ಅಲ್ಲ, ಇದು ಬೇರೆ ಗಾಡಿ. ಪ್ರಾಬ್ಲಿ ದಿಸ್ ಇಸ್ ದ ಫಸ್ಟ್ ಒನ್ ಟು ಗೆಟ್ ಡೆಲಿವರ್ಡ್ ಇನ್ ಬ್ಯಾಂಗ್ಳೂರ್. And what's the on-road on that? 72? So, 70 is the current on-road, but I've installed the full system with the BT Moto Stage 2 and P08. Mods alone, like 10 lakhs worth. Yeah, like 5 lakhs, I think. 5 lakhs. There's nothing required to be modded on this bike. Like, okay. The adjustable rear sets, the, like, everything is there on the bike and it's full. Right, carbon, right, so. Correct, correct. So, 75 lakhs. Yeah, approximately. ಸೊ ಇಲ್ಲಿದೆ 1 crore rupees ಗಾಡಿ. ಇದು ಒಂದು ಸೆಂಟ್ರಲ್ ಏನು ನೋಡ್ತಾ ಇದ್ದೀರಾ, ಇದು V4R ಇದು SL. ಸೊ ದಿಸ್ ಅಲೋನ್ ಕಾಸ್ಟ್ ಯು ಲೈಕ್ 85 lakhs ಆನ್ ರೋಡ್. ಅದು ಆನ್ ಟಾಪ್ ಆಫ್ ದಟ್ ಇವರು ಒಂದು 15 lakhs ಇದಕ್ಕೆ ಖರ್ಚು ಮಾಡಿದ್ದಾರೆ. ಆಕ್ಚುಲಿ ಇಟ್ಸ್ ಮೋರ್ ದನ್ ದಟ್ ಐ ಥಿಂಕ್, ಓನ್ಲಿ ದಿ ಎಕ್ಸಾಸ್ಟ್ ಇಸ್ 11. ಹಾಂ, ಕರೆಕ್ಟ್ ಕರೆಕ್ಟ್. ದೆನ್ ದೇರ್ ಲಾಟ್ ಆಫ್ ಕಾರ್ಬನ್ ಪಾರ್ಟ್ಸ್, ದಿ ಏರ್ ಡಕ್ಟ್ಸ್ ದಟ್ ಹ್ಯಾವ್ ಇನ್ಸ್ಟಾಲ್ಡ್, ದಿ ಬೋನೋಮಿಚಿ ರೇಸಿಂಗ್ ಪ್ರೊಟೆಕ್ಟರ್ಸ್, ದಿ ಕ್ಲಚ್ ಕವರ್ ಅಂಡ್ ಎವ್ರಿಥಿಂಗ್. ಸೊ ಶುಡ್ ಬಿ ಅರೌಂಡ್ 1 crore 20. 1 crore 20. ವಾಹ್, ಅದೊಂದು ಗಾಡಿನೇ ಒಂದು ಕೋಟಿ 20 ಲಕ್ಷ. ಸೊ ಇದು 48, ಅದು 75, ಆ್ಯಂಡ್ ಯು ಹ್ಯಾವ್ ಅ ಫುಲ್ ಕಾರ್ಬನ್ 10R ಕೂಡ ಇದೆ ಇಲ್ಲಿ, ಲೇಟೆಸ್ಟ್ ಜೆನ್ನು. ಸೊ ಆಲ್ ದೀಸ್ ಬೈಕ್ಸ್ ಆರ್ ಲೈಕ್ ಸ್ಟೇಜ್ 2 ಸ್ಟೇಜ್ 3 ಗಾಡಿಗಳಿವಲ್ಲ, ಇದು ಸ್ಟೇಜ್ 3, ಇದು ಸ್ಟೇಜ್ 3 10R ಇದೆ ಆಕ್ಚುಲಿ. ಸೊ ಇಟ್ ಮೇಕ್ಸ್ ಅಬೌಟ್ 203 ಹಾರ್ಸ್ ಪವರ್ ಟು ದ ವೀಲ್. 207 ಎಟ್ ದ ವೀಲ್. ಓ ಮೈ ಗಾಡ್, ಇಟ್ ಹಸ್ ಕಾರ್ಬನ್ ವೀಲ್ಸ್ ಫ್ರಮ್ BST. ಮಾಡ್ಸ್ ಇಟ್ಸೆಲ್ಫ್ ಇಸ್ 23 lakhs ಆನ್ ದಿಸ್ ಬೈಕ್. 23 ಲ್ಯಾಕ್ಸ್ ಮಾಡ್ಸ್. ಸೊ ದ ಬೈಕ್ ಅಲೋನ್ ಕಾಸ್ಟ್ ಯು 20 lakhs. 23 lakhs ಮಾಡ್ಸ್. Huh? The wheel itself is 9 lakh. The wheels are 9 lakhs. Yeah. Oh my BST god. BST carbon wheels with the front and back both. Yeah, front and back both. Damn. Ceramic bearings the lightweight WSBK chain sprocket. Crazy. So idu almost, this is again 40 plus lakhs. Yeah. 10R mostly, the probably the most modded 10R in India, but yaru torsilla nimge nodi illide ivar garage alli. For the V4R also, I booked the carbon wheels, they are here, and the WSBK it already has the Marchesini. Yeah, Marchesini forged ones, but I booked the carbons, they are already here. Carbon next wheels. Week, if okay, you see, okay, you will be able to see the 7TEC BST carbon wheels with the WSBK chain sprocket quick release kit. What's the cost on that? So the carbon wheels are 11 lakhs and the WSBK chain sprocket with all titanium bolts for the entire bike. Oh. So with the custom colored ones. So they around cost approximately 6 lakhs approximately. So it mostly the one do rene datutin selpa selpa super ledger. Damn. So idin tagondag nan actually ivarna kelde, why not super ledger anta. This is better, I'll make it costlier than super ledger anta andidra avallene.
ಸೊ ರೈಟ್ ಓಕೆ. ಸೊ ಔಟ್ ಆಫ್ ದ ಬಾಕ್ಸು, ಔಟ್ ಆಫ್ ಸಿಲಬಸ್ ಥರ ಒಂದು ಗಾಡಿ ಇಲ್ಲಿ ನಿಂತಿದೆ, CB300 RS. ಸೊ ಇದು ಏನಕ್ಕೆ ತೊಗೊಂಡ್ರು ಅಂದರೆ ನನಗೆ XR ಕೊಟ್ಟರಲ್ಲ, ಆ್ಯಕ್ಚುಲಿ ಇಷ್ಟು ದಿವಸ ಇವರು ತರಕಾರಿ ತೊಗೊಂಬರ್ತಾ ಇದ್ದಿದ್ದೆಲ್ಲ XR-ಅಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ. ಸೊ ಈಗ XR ನನಗೆ ಬಂತಲ್ಲ, ಅದಕ್ಕೆ ಒಂದು ಗಾಡಿ ಇರಲಿ ಅಂದ್ಬಿಟ್ಟು CB300 RS ತೊಗೊಂಡಿದ್ದಾರೆ. ಪ್ರಾಬ್ಲಿ ಇದಕ್ಕೊಂದು 20 lakhs ಖರ್ಚು ಮಾಡ್ತಾರೆ ಇವರು. ಈಗ ಗಾಡಿ ಬ್ರೋ ವಾಟ್ಸ್ ಈ 100 ಆನ್ ದಿಸ್ 2,76,000. ಇದಕ್ಕೊಂದು 50 lakhs ಖರ್ಚು ಮಾಡ್ತಾರೆ ಇವಾಗ. ಸೊ ಈಸಿಲಿ ಇದೊಂದು 1.5 crore ಗಾಡಿ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಸೊ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಎಲ್ಲ ಕಂಪ್ಲೀಟ್ಲಿ Stage 2, Stage 3 ಗಾಡಿಗಳು, ಕಂಪ್ಲೀಟ್ಲಿ ಪಿಂಪ್ಡ್ ಅಪ್, ಮ್ಯಾಕ್ಸ್ಡ್ ಔಟ್ ಗಾಡಿಗಳಿವೆಲ್ಲ. ಸೊ ಅದಕ್ಕೇನು ಹೇಳಿದ್ದು, ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ 2.5 crore ವರ್ತ್ ಆಫ್ ಬೈಕ್ಸ್ ಸ್ಟ್ಯಾಂಡಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಯು. ಸೊ ಜಾಸ್ತಿ ಎಲ್ಲ ನಾನು ತೋರಿಸಲ್ಲ, ಯಾಕೆಂದರೆ ಲೆಟ್ಸ್ ರೆಸ್ಪೆಕ್ಟ್ ದ ಮ್ಯಾನ್ಸ್ ಪ್ರೈವಸಿ. ಹೋಗೋಣ, ಸಾಕು, ಕಣ್ಣು ತುಂಬ್ಕೊಂಡಿದ್ದೀರಾ ಅನ್ಕೊಂತೀನಿ. ನೋಡೋಣ ಇನ್ ಫ್ಯೂಚರ್ ಇಫ್ ಪಾಸಿಬಲ್, ಇಫ್ ಇಫ್ ಈ ಗಿವ್ಸ್ ಮಿ ಅ ಚಾನ್ಸ್ ಐ ಲ್ ರಿವ್ಯೂ ದೆಮ್, ರಿವ್ಯೂ ದ ಬೈಕ್ಸ್. ಇದು M1000 RR ಎಲ್ಲ ನೋಡೋಣ, ಬನ್ನಿ ಲೆಟ್ಸ್ ಗೋ, ಲೆಟ್ಸ್ ಟೇಕ್ ದಿ XR ಔಟ್ ನೌ. ಫಸ್ಟ್ ಟೈಮ್ ಆನ್ ಮಾಡ್ತಾ ಇರೋದು XR. So it will show you that it needs service, but it doesn't, because I serviced it early, so they cannot remove the service code. So I probably serviced it like around 800 kilometers back approximately. Done. Okay, let's go. ಓಕೆ, ಬನ್ನಿ ಹೋಗೋಣ. ಡಲೈಂಗ್ಸ್ ನೋಡಿ, ಬ್ರೈಟ್ ಸನ್ಲೈಟಲ್ಲಿ ನಮ್ಮ XR. ಹೆಂಗಿದೆ ಗಾಡಿ? ಫುಲ್ ಕಾರ್ಬನ್ ಫೈಬರ್ ನೋಡಿ, ಇದು ಸೈಡ್ ಫೇರಿಂಗ್ಸು ಮತ್ತು ಇದು ಇಂಜಿನ್ ಗಾರ್ಡು ಇದೆಲ್ಲ ಕಾರ್ಬನ್ ಫೈಬರು. ಸೊ ಈ ಅಪ್ಪ ನೋಡಿದ್ರಲ್ಲ, ಅವ್ರ ಗ್ಯಾರೇಜೇ ನೋಡಿದ್ರಿ ತಾನೆ. ಸೊ ಹೆವಿ ಸ್ಪೆಂಡ್ ಮಾಡ್ತಾರೆ ಬೈಕ್ಸ್ ಮೇಲೆಲ್ಲ, ಕ್ರೇಜಿ ಮಾತ್ರ ಮನುಷ್ಯ. ಸೊ ಈ ಗಾಡಿ 13,000 ನೋಡಿದೆ, ಈಗ 13,300 ನೋಡಿದೆ. ಸೊ ಇದನ್ನು ಇಲ್ಲಿ ಇಟ್ಬಿಡೋಣ ಫ್ರಂಟ್ ಕೀನ ನೋಡಿದೆ, ಕೀ ಸೇಮ್ ನಮ್ಮ GSA ಕೀ ಥರನೇ. ಓನಾ ಸ್ಟಾಕಲ್ಲೇ ಹಿಂಗೆ ಬರ್ತಾ ಇದ್ದೀವಿ ಸೌಂಡ್, ಇದು ಫುಲ್ ಸಿಸ್ಟಮ್ ಬರ್ತಾ ಇದೆ. ಇದಕ್ಕೆ ಇಂಪೋರ್ಟ್ ಮಾಡಿಸ್ತಾ ಇದ್ದೀನಿ, ಇಟ್ಸ್ ಆನ್ ದ ವೇ. ಇಲ್ಲಿ ಹಂಪ್ಗಳು ಸಿಕ್ಕಾಪಡೆ ದೊಡ್ಡ ದೊಡ್ಡದಾಗಿ ಹಾಕೋರೆ. ಸೊ XR-ದು ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಎಸ್ಪೆಷಲಿ ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ ಭಯಂಕರ ಗ್ರೌಂಡ್ ಕ್ಲಿಯರೆನ್ಸು ಹೆವಿ ಕಮ್ಮಿ ಇದೆ. ಸೊ ಕಾರ್ ಥರ ಇದಕ್ಕೂ ಸೈಡಲ್ಲಿ ಎತ್ಕೊಂಡು ಹೋಗ್ಬೇಕೀಗ. ಅಯ್ಯೋ ಅಯ್ಯೋಪ್ಪ, ಎಷ್ಟು ದೊಡ್ಡದಾಗ ಮಾಡೋರು ಗುರು. ಸೊ ಈಗ ಗಾಡಿ ತೊಗೊಂಡ್ವಿ, ಸೀದಾ ಮನೆಗೆ ಹೋಗೋದು ಅಂತ ನೀವು ಅಂದ್ಕೊಂಡ್ರೆ ನೋ, ಮನೆಗೆ ಹೋಗ್ತಾ ಇಲ್ಲ, ಮಧುಸ್ಗೆ ಹೋಗ್ಬೇಕೀಗ. ಸೊ ಇದರಲ್ಲಿ ಒಂದು ಏನು ಸೀನ್ ಇದೆ ಅಂದರೆ, ಫ್ರಂಟ್ ಟೈಯರು ಇವ್ರು ಚೇಂಜ್ ಮಾಡುವಾಗ ಏನು ಮಾಡಿಬಿಟ್ಟವ್ರೆ, ಉಲ್ಟ ಹಾಕ್ಬಿಟ್ಟಿದ್ದಾರೆ ಫ್ರಂಟ್ ಮಾತ್ರ. ಸೊ ಯಾವಾಗಲೂ ನ್ಯಾಪ್ಕ ಇಟ್ಕೊಳ್ಳಿ, ಟೈಯರ್ ಪ್ಯಾಟ್ರನ್ನು ಹಿಂಗಿರಬೇಕು, ಟ್ರ್ಯಾಂಗಲ್ ಅಪ್ ಇರಬೇಕು. ಇದು ಡೌನ್ ಇದೆ ನೋಡಿ, ನೋಡಿ ಹಿಂಗಿದೆ ಪ್ಯಾಟ್ರನ್ನು, ಆ್ಯಕ್ಚುಲಿ ಹಿಂಗಿರಬೇಕು. ಸೊ ಇಲ್ಲಿ ಸೈಡಲ್ಲಿ ನೀವು ರೊಟೇಷನ್ ನೋಡೋದಾದರೆ ನೋಡಿ, ಇಲ್ಲಿ ರೊಟೇಷನ್ ನೋಡ್ತಾ ಇದ್ದೀರಾ, ಹಿಂಗೆ ತೋರಿಸ್ತಾ ಇದೆ. ಸೊ ನಾವು ಗಾಡಿ ರೊಟೇಷನ್ ಆಗೋದು ಹಿಂಗೆ, ಸೊ ಇವ್ರು ಉಲ್ಟಾ ಮೌಂಟ್ ಮಾಡಿಬಿಟ್ಟಿದ್ದಾರೆ. ಇದು ನಾನು ಫಸ್ಟ್ ಟೈಮ್ ಇವ್ರು ಪಿಕ್ಚರ್ ಕಳಿಸಿದಾಗಲೇ ಅಬ್ಸರ್ವ್ ಮಾಡಿದೆ. ಮನೆ ಹೋಗ್ತಾ ಹೇಳ್ತೀನಿ, ಬ್ಯಾಕ್ದು ಕರೆಕ್ಟಾಗಿದೆ, ಫ್ರಂಟ್ ಮಾತ್ರ ಮಿಸ್ಟೇಕ್ ಮಾಡಿಬಿಟ್ಟವ್ರೆ. ಸೊ ಇವ್ರು ಏನಾಗಿತ್ತು, ಲಾಸ್ಟ್ 6 months ಬ್ಯಾಕ್ ಏನೋ ಹೈದರಾಬಾದ್ಗೆ ಟ್ರಿಪ್ ಹೋಗಿದ್ರು, ಹೈದರಾಬಾದಲ್ಲಿ ಟೈರ್ಸು ಫುಲ್ಲು ವೇರ್ ಔಟ್ ಆಗಿಬಿಟ್ಟಿತ್ತು. ಅಲ್ಲಿ ಒಂದು ಹೊಸ ಟೈರ್ಸು ತೊಗೊಂಡು ಇವರು ಒಂದು ಹೊಸ ಸೆಟ್ಟು ಅಲ್ಲಿ ಹಾಕ್ಸಿದ್ರು. ಸೊ ನಮ್ಮ ಬೆಂಗಳೂರು ಥರ ಫೆಸಿಲಿಟಿ ಎಲ್ಲ ಕಡೆ ಇರೋಲ್ಲ. ಸೊ ಅಲ್ಲಿ ಟೈರ್ ಹಾಕೋರು ಏನು ಮಾಡಿಬಿಟ್ಟಿದ್ದಾರೆ, ಗೂಬೆ ನನ್ನ ಮಕ್ಕಳು ಉಲ್ಟಾ ಹಾಕ್ಬಿಟ್ಟವ್ರೆ.
ಓಹೋ ರಂಜನ್ ಹೋದ ಆಲ್ರೆಡಿ, ಟೋಲ್ ದಾಟವನೆ. ಎಲ್ಲಕ್ಕೆ ತೋರಿಸ್ತಾ ಇದೆ ಇದು, ಯಾಕಪ್ಪಿ ಎಲ್ಲಿಗೋ ತೋರಿಸ್ತಾ ಇದೆಯಲ್ಲಪ್ಪ, ಹೆಂಗೆ ಹೋಗ್ಬೇಕು ನಾನೀಗ? ಬಾ ಸಿಲ್ಕ್ ಬೋರ್ಡ್ ಹೋಗುತ್ತ, ಹಂಗೆ ಸಿಲ್ಕ್ ಬೋರ್ಡ್ ಸ್ಟ್ರೈಟ್ ಹೋಗ್ಬೋದಲ್ಲ ಸಿಲ್ಕ್ ಬೋರ್ಡ್ಗೆ. ಯಪ್ಪ ನಾವು ಬೆಂಗಳೂರಲ್ಲಿ ಇರೋರಿಗೇನೆ ಎಷ್ಟು ಕನ್ಫ್ಯೂಷನ್ ಗೊತ್ತಾ, ಒಂದೊಂದು ಸರಿ ಇಲ್ಲಿ ಎಷ್ಟೋ ಸರಿ ಬಂದಿರ್ತೀವಿ ಆದರೂ ಕನ್ಫ್ಯೂಸ್ ಆಗುತ್ತೆ ನೋಡಿ. ಆ ಕಡೆ ಹೋಗ್ತಾ ಇದೆಯಲ್ಲ ಆ ಲೈನ್ಗಳು, ಅಲ್ಲಿ ಹೋದರೆ ಎಲಿವೇಷನ್ ರೋಡ್ ಸಿಗುತ್ತಾ, ಇಲ್ಲಿ ಹೋದರೆ ಸಿಗುತ್ತಾ, ಗೊತ್ತೇ ಆಗಲ್ಲ. ಅಪ್ಪಿ ತಪ್ಪಿ ನೀವು ಈ ಕಡೆ ಹೋಗ್ಬಿಟ್ರಿ ಅಂದ್ಕೊಳ್ರಿ, ಆ ಕಡೆ ಹೋದರೆ ನಿಮ್ಗೆ ರೋಡೇ ಸಿಕ್ಕಲ್ಲ, ಆ ಕಡೆ ಅಲ್ಲಿ ಒಳಗಡೆ ಇದಕ್ಕೂ ಹೋಗುತ್ತೆ ಇಂಡಸ್ಟ್ರಿಯಲ್ ಏರಿಯಾಗೆ, ಮತ್ತು ಈ ರೋಡಿಗೆ ಬರೋಕ್ಕಾಗೋದೇ ಇಲ್ಲ ನೀವು ಈ ಕಡೆ ಹೋಗ್ಬಿಟ್ರೆ ಈ ಬ್ಯಾರಿಕೇಡ್ರ್ ದಾಟಿ. ಸೊ ಈ ಕಡೆ ನಮ್ಗಳಿಗೆ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ, ಇನ್ನು ಔಟ್ ಸೈಡ್ ಬಂದವ್ರಿಗೆ ತಲುಪಲ್ಲೇ ಚಚ್ಕೊಂಬಿಡ್ತಾರಪ್ಪ. ಅಂದರೆ ದಿನ ಓಡಾಡ್ತಿದ್ರೆ ಈ ರೋಡಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಯಾವಾಗೋ ಒಂದೊಂದು ಸರಿ ಬರ್ತಿರಲ್ಲ, ಕನ್ಫ್ಯೂಷನ್ನು ಆಗಿದೆ. ಸ್ಟಾಕಲ್ಲ ಏನು ಪವರ್ ಇದೆ ಹಾಂ ನೋಡಿ. ಇಲ್ಲಿ ಇವಾಗ ನಾನು ಟೋಲ್ ತೊಗೊಂಡು ಬಂದಲ್ಲ, ಇಲ್ಲಿ ಎಲಿವೇಟೆಡ್ ರೋಡ್ ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ಅದೇ ನೀವು ಆ ಲೈನಲ್ಲಿ ಕೊಟ್ಟು ಹೋದರೆ ಕೆಳಗಡೆ ಹೋಗ್ತೀರಾ, ಆ ರೋಡ್ಗೆ ಹೋಗಲ್ಲ. ಸೊ ಅಲ್ಲಿ ಹೋದ್ರೆ ನಿಮಗೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಲೇಟ್ ಆಗುತ್ತೆ, ಎಲ್ಲ ಸಿಗ್ನಲ್ಲು ದಾಟ್ಕೊಂಡು ದಾಟ್ಕೊಂಡು ಕೆಳಗಡೆ ಹೋಗೋಷ್ಟೊತ್ತಿಗೆ ಪಂಚರ್ ಆಗೋಯ್ತೀರಾ. ಸೊ ಇದೇ ನಮ್ಮ ಬೆಂಗಳೂರು, ಗೊತ್ತಿಲ್ಲದೆ ಇರೋರಿಗೆ ಹೆವಿ ಮಕ್ಕರು ನೋಡಿ, ನಾನೇ ಯಾಮಾರ್ಬಿಡ್ತಾ ಇದ್ದೆ ಇವಾಗ. ಸೊ ಈಗ ಅದಕ್ಕೆ ಮದುಗೆ ಹೋಗ್ತಾ ಇರೋದು, ಫ್ರಂಟ್ ಟೈರ್ ರೊಟೇಷನ್ನು ರಿವರ್ಸ್ ಹಾಕ್ಸ್ಬಿಟ್ಟು ತಿರ್ಗಾ ಒಂದು ಬ್ಯಾಲೆನ್ಸಿಂಗ್ ಮಾಡಿಸ್ಬಿಟ್ಟು ಅದಾದಮೇಲೂ ಮನೆಗೆ ಹೋಗಲ್ಲ ಗಾಡಿ. ಒಂದು ರೌಂಡು ಡೀಟೇಲಿಂಗ್ ಕಳಿಸ್ತಾ ಇದ್ದೀನಿ, ನಮ್ಮ ರಂಜನ್ ಆಫೀಸ್ ಹತ್ರನೇ ಬೋನೆಟ್ ಆ್ಯಂಡ್ ಸ್ಪೋಕ್ಸ್ ಇರೋದು. ಸೊ ಗಾಡಿನ ಅವ್ನು ತೊಗೊಂಡು ಹೋಗ್ತಾನೆ ಇವತ್ತು, ನಾನು ರಾತ್ರಿ ಬಂದ್ಬಿಟ್ಟು ಆ ಡೀಟೇಲಿಂಗ್ ಸೆಂಟ್ರಿಂದ ಮನೆಗೆ ಎತ್ಕೊಂಡು ಹೋಗೋದು. ಆ ಥರ ಪ್ರೋಗ್ರಾಮ್ ಇವತ್ತು, ಏನಾರ ಗಲಿಬಿಲಿ ಐತೆ ಬನ್ನಿರಿ ತೋರಿಸ್ತೀನಿ ನಿಮಗೆ. ಎಲ್ಲ ಹೇಳಿದ್ರೆ ಗೊತ್ತಾಗಲ್ಲ, ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಸೊ ಈಗ ನೀವು ಅನ್ಕೊತಾ ಇರ್ಬೋದು, ಹೌದು ಟೈರ್ ರೊಟೇಷನ್ ಉಲ್ಟಾ ಇದ್ರೆ ಏನು ಪ್ರಾಬ್ಲಮ್ಮು, ಅದರಲ್ಲೇ ಓಡಿಸ್ಬೋದಲ್ಲ ಇವಾಗ ಓಡ್ತಾ ಇದೆಯಲ್ಲ ಅಂತ. ಓಡಿಸ್ಬೋದು ಇಲ್ಲ ಅಂತಿಲ್ಲ, ಬಟ್ ದ ಟೈರ್ ಪ್ಯಾಟ್ರನ್ ಏನಿದೆ ಇಟ್ಸ್ ನಾಟ್ ಡಿಸೈನ್ ಟು ರನ್ ದಟ್ ವೇ. ಇವು ಅವಾಗ ಏನಾಗ್ಬಿಡುತ್ತೆ ನಿಮಗೆ, ಹೈ ಸ್ಪೀಡಲ್ಲಿ ಅನ್ಸ್ಟೇಬಲ್ ಆಗುತ್ತೆ ಗಾಡಿ, ವಾಬ್ಲಿಂಗ್ ಬರೋದು, ಆಮೇಲೆ ಎಸ್ಪೆಷಲಿ ವೆಟ್ ಗ್ರಿಪ್ಪಲ್ಲಿ. ಆ ಟ್ರೆಡ್ ಪ್ಯಾಟ್ರನ್ ಏನಕ್ಕೆ ಮಾಡಿರ್ತಾರೆ ಅಂದರೆ, ಆ ವಾಟರ್ನ ತುಂಬಿಸ್ಬಿಟ್ಟು ಸೈಡ್ಗೆ ಹಾಕೋಕ್ಕೆ ಮಾಡಿರ್ತಾರೆ ಮೇಯ್ನ್, ಆ ವಾಟರ್ ಇವೈಡ್ ಮಾಡೋದಕ್ಕೆ ಟ್ರೆಡ್ ಪ್ಯಾಟ್ರನ್ ಡಿಸೈನ್ ಆಗಿರೋದು. ಸೊ ಇವಾಗ ಏನಾಗ್ಬಿಟ್ಟಿದೆ, ಗಾಡಿ ಇದು ಟೈರು ಉಲ್ಟಾ ಓಡ್ತಾ ಇದೆ. ಸೊ ಉಲ್ಟಾ ಓಡೋದ್ರಿಂದ ಟೈರ್ ಆಚೆಗೆ ಹೋಗಲ್ಲ, ಇದು ನೀರು ಸೆಂಟ್ರ್ ಕುಡಿತಾ ಇರುತ್ತೆ, ಎತ್ಕೊಂಬಂದು ಎತ್ಕೊಂಬಂದು ಸೆಂಟ್ರ್ ಕುಡಿಯುತ್ತೆ ನೀರು. ಅವಾಗ ನಿಮಗೆ ಇವು ಲೂಸ್ ಗ್ರಿಪ್, ವೆಟ್ ರೋಡ್ಸಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ನಿಮಗೆ. ರೈಟ್ ಆರ್ಮೇಗೆ ಈ ಥರ ಎಲ್ಲ ಇದ್ರೆ ನಿಮಗೇನಂತ ಮ್ಯಾಟ್ರ್ ಆಗಲ್ಲ, ಡಿಫ್ರೆನ್ಸ್ ಆಗಲ್ಲ, ಹೈ ಸ್ಪೀಡಲ್ಲಿ ಮ್ಯಾಟ್ರ್ ಆಗುತ್ತೆ ತಿರ್ಗಾ. ಯಾಕೆಂದರೆ ಟ್ರೆಡ್ ಗ್ರೂವ್ಸ್ ಬೇರೆ ಥರ ಇರುತ್ತಲ್ಲ, ಅದು ಆಪೋಸಿಟ್ ಓಡ್ತಿರುತ್ತೆ. ಸೊ ನಿಮಗೆ ಸ್ಟೆಬಿಲಿಟಿ ಸಿಕ್ಕಲ್ಲ ಗಾಡಿ, ಅದಕ್ಕೋಸ್ಕರ ಚೈನ್ ಮಾರಿಸಲೇಬೇಕು. ಸುಮ್ಮನೆ ಕೊಟ್ಟಿರ್ತಾರೆ ಹಂಗೆ ರೊಟೇಷನ್ ಹಿಂಗೆ ಇರಬೇಕು ಅಂತ. ಎವ್ರಿಥಿಂಗ್ ಈಸ್ ದೇರ್ ಫಾರ್ ಎ ರೀಸನ್ ಚಿನಾ. ಅದಕ್ಕೆ ಹೇಳೋದು, ಈ ಬೈಕ್ಸು ಎಸ್ಪೆಷಲಿ ಯೂಸ್ಡ್ ಬೈಕ್ಸ್ ನೀವು ತೊಗೋತೀರಾ ಅಂದರೆ ಬೈಕ್ ಬಗ್ಗೆ ನಿಮಗೆ ತುಂಬ ನಾಲೆಡ್ಜ್ ಇರಬೇಕು, ಇಲ್ಲ ಅಂದರೆ ಏನಾಗ್ಬಿಡೋದು ಗೊತ್ತಾ, ನೀವು ಎಲ್ಲ ಸ್ಟೇಜಲ್ಲೂ ಯಾಮಾರ್ತಾ ಇರ್ತೀರಾ, ನಿಮಗೆ ಗೊತ್ತಾಗಲ್ಲ. ಯೂಸ್ ಬೈಕೇ ತೊಗೊಂಬಿಡೋಣ, ದುಡ್ಡು ಉಳ್ಸೋಣ ಅಂತ ನೀವು ಯೂಸ್ ಬೈಕ್ ಕೈಯಾಗ ಹಾಕೋದ್ರೆ ಚಿಕ್ಕ ಚಿಕ್ಕ ಹುಡುಗರೆ ಯಾಮಾರಿಸ್ಬಿಡ್ತಾರೆ ನಿಮ್ಮನ್ನು. ಆ ಥರ ಐತೆ ಫೀಲ್ಡು. ಹೊಸ ಬೈಕ್ ತೊಗೊಳ್ಳೋದೇ ಈಸಿ ಗುರು, ಹೊಸ ಬೈಕ್ ತೊಗೊಳಕ್ಕೆ ಇವಾಗ ನಾನು ಇವಾಗ 20 ಲಕ್ಷ ಕೊಟ್ಟಿದ್ದೀನಿ. ಈಗ ಹೊಸ ಬೈಕ್ ಶೋರೂಮಲ್ಲಿ 29 ಲ್ಯಾಕ್ಸ್ ಏನೋ ಇದೆ, ಅದನ್ನ ತೊಗೋಬೇಕು ಅಂದರೆ ನಾನು 20 ಲಕ್ಷ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, 5 ಲಕ್ಷ ಕೊಟ್ಟರೆ ಸಾಕು, 5 ಲಕ್ಷ ಡೌನ್ ಪೇಮೆಂಟ್ ಕಟ್ಬಿಟ್ಟು ಇನ್ನು ಮಿಕ್ಕಿದ ನನ್ನ ITR ಆರಾಮಾಗಿ ಲೋನ್ ಕೊಡ್ತಾರೆ, 5 ಲಕ್ಷ ಕಟ್ಬಿಟ್ಟು ಮನೆಗೆ ಎತ್ಕೊಂಡು ಬರ್ತಾ ಇರ್ಬೋದು. ಹೊಸ ಗಾಡಿ ಅದು ತೊಗೊಳ್ಳೋದೇ ಈಸಿ, ಯೂಸ್ಡ್ ಬೈಕ್ ತೊಗೊಳಕ್ಕೆ ನಾನು ಇವಾಗ 20 ಲಕ್ಷ ಹೊಂದಿಸ್ಬೇಕು, ಫುಲ್ ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡಿರೋದು. ಸೊ ಈ ಯೂಸ್ಡ್ ಬೈಕ್ಸ್ಗೆ ಲೋನ್ ಎಲ್ಲ ಹೆಂಗೆ ಮಾಡ್ತಾರೆ, ಮಾಡ್ತಾರಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಮಾಡಿಸಿಲ್ಲ. ಬಟ್ ಪ್ರೊಸೀಜರ್ ಅಷ್ಟೊಂದು ಸಿಂಪಲ್ ಇರಲ್ಲ, ಹೊಸ ಬೈಕಿಗೆ ಲೋನ್ ಮಾಡೋದು ಈಸಿ, ಯೂಸ್ಡ್ ಬೈಕಿಗೆ ಲೋನ್ ಮಾಡೋದು ಸ್ವಲ್ಪ ತಲೆನೋವು. ಏನಕ್ಕೆ ಅಂದರೆ ಇದು ಆಲ್ರೆಡಿ ಯಾರ್ದೋ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಹೈಪೋಥಿಕೇಶನ್ ಆಗಿರಲ್ಲ RTO. ಸೊ ಇವರು ಇದ್ರ ಮೇಲೆ ನೀವು ಲೋನ್ ತೊಗೋತೀರಾ ಅಂದರೆ ಗಾಡಿ ಫಸ್ಟು ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗಬೇಕು, ಆ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಲೋನ್ ಅವರು ಹೈಪೋಥಿಕೇಶನ್ ಆಗ್ತಾರೆ, RTO ಮಾರ್ಕ್ ಮಾಡ್ತಾರೆ ನಿಮ್ಮ ಗಾಡಿ ಲೋನಲ್ಲಿದೆ ಅಂತ, RTO ತಿಳಿಸ್ಕೊಡ್ತಾರೆ.
ಸೊ ಆರ್ತೇವದವ್ರು ಏನು ಮಾಡ್ತಾರೆ, ಅಂಡರ್ ಫೈನಾನ್ಸ್ ಅಂದ್ಬಿಟ್ಟು ನಿಮಗೆ ಈ ಗಾಡಿ ನಂಬರ್ ಹೊಡೆದಿದ ತಕ್ಷಣ ಅಂಡರ್ ಫೈನಾನ್ಸ್ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೆಲ್ಲ ನೀವು ಯೂಸ್ಡ್ ಬೈಕಿಗೆ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರು, ಅದಕ್ಕೆ ನಾನು ಹೇಳಿದ್ದು. ಸಾಮಾನ್ಯವಾಗಿ ಯೂಸ್ಡ್ ಬೈಕ್ಸ್ಗೆ ಯಾರು ಲೋನ್ ಎಲ್ಲ ತೊಗೊಳ್ಳಲ್ಲ, ಸಿಂಗಲ್ ಒನ್ ಶಾಟ್ ಪೇಮೆಂಟ್ ಮಾಡಿಬಿಟ್ಟು ತೊಗೊಂಬಿಡ್ತಾರೆ ಗಾಡಿನ. ಹಾಂ, ಆಮೇಲೆ ಲೋನು ಅಂದಂಗೆ ಈ ಗಾಡಿ ಮೇಲೆ ಏನೂ ಲೋನ್ ಇಲ್ಲ. ಆ ಯಪ್ಪನ ಗರಾಜ್ ನೀವೇ ನೋಡಿದ್ರಿ, 2,500 ರೂಪಾಯಿ ಗಾಡಿಗಳಿಟ್ಟವ್ರೆ, ಯಾವ್ದ್ರ ಮೇಲೂ ಲೋನ್ ಇಲ್ಲ, ಎಲ್ಲ ಒಂದು ಫುಲ್ ಶಾರ್ಟ್ ಪೇಮೆಂಟು, ಒಂದು ಶಾರ್ಟಲ್ಲಿ ಮಾಡ್ಬಿಟ್ಟು ತೊಗೊಂಡಿರೋದವಲ್ಲ. ಎಲ್ಲ ಇನ್ವಾಯ್ಸ್ ಗಿನ್ವಾಯ್ಸ್ ಎಲ್ಲ ಕೊಟ್ಟಿದ್ದಾರೆ ಪಾಪ, ಆರ್ ಸಿ ಇಂದ ಹಿಡಿದು ಪ್ರತಿ ಒಂದು ಏನೇನು ಡಾಕ್ಯುಮೆಂಟ್ಸ್ ಇದೆ, ಇನ್ಶೂರೆನ್ಸು ಎಲ್ಲ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟಿರೋದಕ್ಕೆ ಸರ್ಟಿಫಿಕೇಟು, ಇನ್ಶೂರೆನ್ಸು, ಬಿಲ್ಗಳು, ಪ್ರತಿ ಒಂದು ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಬೈಕ್ ಇದು. ಇದರಲ್ಲೇನು ಹಿಡನ್ ಸ್ಟಫ್ ಏನೂ ಇಲ್ಲವೇ ಇಲ್ಲ, ಎಲ್ಲ ಟ್ರಾನ್ಸ್ಪರೆಂಟು. ನೋಡ್ರಿ, ಈ ಥರ ಓನರ್ಗಳು ಸಿಕ್ಕಿದ್ರೆ ನಮಗೆ ತುಂಬ ಲಕ್ಕಿ ಆ್ಯಕ್ಚುಲಿ. ಎಲ್ಲ ಸ್ಟಾಕ್ ಪಾರ್ಟ್ಸ್ಗಳು ಪ್ರತಿ ಒಂದು ಇನ್ವಾಯ್ಸಿಂದ ಹಿಡಿದು ಎಲ್ಲ ಮೇಂಟೈನ್ ಮಾಡಿರ್ತಾರೆ. ಹೊಸ ಗಾಡಿ ಎಲ್ಲ ಇವ್ರು ತೊಗೊಂಡಿರೋ ಶೋರೂಮಲ್ಲೇ, ಈ ಆಕ್ಸೆಸರೀಸ್ ಎಲ್ಲ ಹಾಕ್ಸಿರೋದು ಶೋರೂಮಲ್ಲೇ, ನಾನು ಬಿ ಎಮ್ ಡಬ್ಲ್ಯೂನಲ್ಲಿ ಹಾಕ್ಸಿರೋದು, ಕಾರ್ಬನ್ ಫೈಬರ್ದೆಲ್ಲ. ಏನಪ್ಪ ಈ ಗಾಡೀಲಿ ಅವ್ರು ಒಂದು ತೊಗೊಂಡಿಲ್ಲ ಅಂದರೆ ಈ ಬಾಕ್ಸ್ಗಳು, ಟಾಪ್ ಬಾಕ್ಸು, ಸೈಡ್ ಪ್ಯಾನಿಯರ್ಸ್ ಬರ್ತವೆ ಎಕ್ಸ್ ಆರ್ಗೆ, ಪ್ಲಾಸ್ಟಿಕ್ ಬಾಕ್ಸ್ ಬರ್ತವೆ, ನಮ್ಮ ಜಿ ಎಸ್ ಐ ಥರ ಮೆಟಲ್ ಬಾಕ್ಸ್ ಬರಲ್ಲ ಇದಕ್ಕೆ. ಅದೊಂದು ತೊಗೊಂಡಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವರು ಅದೇ ಆ ರೇಂಜ್ಗೆಲ್ಲ ಟೂರಿಂಗ್ ಮಾಡಲ್ಲ ಇವರು, ಇವರು ಫುಲ್ಲು ಸೂಪರ್ ಸ್ಪೋರ್ಟ್ಸ್, ಹೆವಿ ಫಾಸ್ಟ್ ರೈಡರು. ಸೊ ಮೈ ಡಿಯರ್ ಬಡಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಬೈಕ್. ಹೇಳಿದ್ನಲ್ಲ ನನಗೆ ಅವ್ರಿಗೆ ಸ್ವಲ್ಪ ಕ್ಲ್ಯಾಶ್ ಆಗಿಬಿಡಿತ್ತು, ಒಂದು 6 ತಿಂಗಳು ನಾವು ಮಾತಾಡೇ ಇಲ್ಲ. ನಾನು ಹೇಳ್ತೀನಿ ನಿಮಗೆ ಅದ್ರ ಫುಲ್ ಸ್ಟೋರಿ ಹೇಳ್ತೀನಿ. ಮತ್ತೆ ನಾವು ಫ್ರೆಂಡ್ಸ್ ಆಗಿದ್ದೆ ಈ ಗಾಡಿ ಮುಖಾಂತರ, ಈ ಗಾಡಿಯಿಂದನೇ ನಾನು ಅವರು ಮತ್ತೆ ಫ್ರೆಂಡ್ಸ್ ಆಗಿದ್ದರು. ಆ ಥರ ಒಂದೊಂದು ಬೈಕ್ ನೋಡಿ ಏನು ಮಾಡಿಸುತ್ತೆ ಅಂತ. ಮ್ಯಾಪ್ ಹಾಕ್ಕೊಳ್ಳೋಕೆ ಒಳ್ಳೆ ಚೆನ್ನಾಗೈತೆ ಈ ಗಾಡೀಲಿ, ಫುಲ್ ಇಷ್ಟು ದೊಡ್ಡ ಸ್ಕ್ರೀನ್ ನೋಡ್ಬೋದು ಮ್ಯಾಪಲ್ಲಿ. ಫೋನಲ್ಲಿ ಏನು ಆಗ್ತಿದೆ, ಏನು ಮೆಸೇಜ್ ಬಂತು, ಏನು ಕಾಲ್ ಬಂತು, ಎಲ್ಲ ಒಂದೇ ಸತಿ ಹಂಗೆ ನೋಡ್ಬೋದು. ಮುಂಚೆ ಆದರೆ ನಾನು ಐಫೋನ್ ಯೂಸ್ ಮಾಡ್ತಾಯಿದ್ದೆ ಮ್ಯಾಪ್ಗೆ, ಇವಾಗ ಇದನ್ನೇ ಯೂಸ್ ಮಾಡ್ಬೋದು, ಬಟ್ ನಾನು ಸ್ಟಿಲ್ ಐಫೋನೇ ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಮ್ಯಾಪ್ಗೆ ಹಾಕಲ್ಲ ನೋಡಿ, ಹೆಂಗೆ ವೈಬ್ರೇಟ್ ಆಗ್ತಿದೆ, ಕ್ಯಾಮ್ರಾ ಏನಾರು ಹೋಗ್ಬಿಟ್ರೆ ಅಂತ ಭಯ ನನಗೆ. ಏನು ಕಂಫರ್ಟ್ ಗುರು ಗಾಡಿ, ಎಷ್ಟು ದೂರ ಕೂತ್ಕೊಂಡ್ರು ಏನು ಅನಿಸಲ್ಲ ಈ ಗಾಡೀಲಿ, ಒಳ್ಳೆ ಕಂಫರ್ಟು. ಅದೂ ಇದರಲ್ಲಿರೋ ಸೀಟ್ಸು ಕಂಫರ್ಟ್ ಸೀಟ್ಸ್ ಹಾಕ್ಸಿರೋದು ಇವರು, ಸ್ಟಾಕ್ ಸೀಟ್ ಅದೇ ಕಾರಲ್ಲಿದೆ, ಮೆತ್ ಮೆತ್ತಗೆ ಚೆನ್ನಾಗೈತೆ. ಸೊ ವಿಂಡ್ಶೀಲ್ಡ್ದೊಂದು ನೋಡ್ಕೊಬೇಕು ನಾನು. ಸೊ ಇದೇನಿದೆ ನೋಡಿ, ಇದು ಇಷ್ಟು ಹೈಟ್ ಬರುತ್ತೆ. ಹಾಂ ನೋಡಿ, ಇಷ್ಟು ಹೈಟ್ ಬರುತ್ತೆ. ಸೊ ನೋಡಬೇಕು ಏನು ಸೀನು ಅಂತ. ವಿಂಡ್ಶೀಲ್ಡು ಹೈ ಸ್ಪೀಡಲ್ಲಿ ಸೂಟ್ ಆಗುತ್ತಾ ಇಲ್ಲ ನೋಡಬೇಕು.